ಈ ಪೈಲ್ಸ್ ಅಂತ ಏನು ಹೇಳ್ತೀವಲ್ವ ಗುದದ್ವಾರಕ್ಕೆ ಸಂಬಂಧಪಟ್ಟಂಥ ಖಾಯಿಲೆ ಮತ್ತು ಕಿಡ್ನಿಯಲ್ಲಿ ಸ್ಟೋನ್ ಆಗುವಂಥದ್ದು ಅಥವಾ ನಿಮಗೇನು ಇಲ್ಲ ಸಮಸ್ಯೆಗಳಂದರೆ ನೀವು ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅವಶ್ಯಕತೆ ಇದ್ದವರಿಗೆ ಈ ವಿಡಿಯೋನ ತಲುಪಿಸ್ ತಲುಪಿಸ್ತದಂಥ ಒಂದು ಒಳ್ಳೆಯ ಕೆಲಸವೂ ನಿಮ್ಮಿಂದ ಆಗ್ತದೆ ಮತ್ತು ಈ ಪೈಲ್ಸ್ ಅಂತ ಏನು ಹೇಳ್ತೀವಲ್ವ ಗುದದ್ವಾರಕ್ಕೆ ಸಂಬಂಧಪಟ್ಟಂಥ ಖಾಯಿಲೆ ಮತ್ತು ಕಿಡ್ನಿಯಲ್ಲಿ ಸ್ಟೋನ್ ಆಗುವಂಥದ್ದು ಸೊ ಈ ಒಂದು ಕಾಯಿಲೆಗಳಿಗೆ ಯಾವ ರೀತಿ ಮನೆಯಲ್ಲಿ ನೀವು ಮದ್ದುಗಳನ್ನು ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೇನೆ ಇಲ್ಲಾಂದರೆ ಇವೆರಡೂ ಕಾಯಿಲೆಗಳಿಗೆ ನಮ್ಮ ಹತ್ರ ಸೆಟ್ ಅಪ್ ಮೆಡಿಸಿನ್ ಇದೆ ನೀವು ಕೆಳಗಡೆ ತೋರಿಸಿರ್ತಕ್ಕಂಥ ನಂಬರಿಗೆ ನೀವು ಕರೆ ಮಾಡಿ ನೀವು ಔಷಧಿಯನ್ನು ನೇರವಾಗಿ ನಿಮ್ಮ ಮನೆಗೂ ತರ್ಸ್ಕೋಬೋದು ಇಲ್ಲ ರಾಮನಗರದಲ್ಲಿ ಅರ್ಚಕರಳ್ಳಿಯಲ್ಲಿ ಇರ್ತಕ್ಕಂಥ ನಮ್ಮ ಮನೆಗೆ ಬಂದು ಕೂಡ ನೀವು ಪರೀಕ್ಷಿಸಿಕೊಂಡು ನೀವು ಔಷಧಿನ ಹೋಗ್ಬೋದು ಅಂತ ಹೇಳ್ತಾ ಈ ಒಂದು ಪೈಲ್ಸ್ಗೆ ಭಾಳ ಮುಖ್ಯವಾಗಿ ನಾವೇನು ಮಾಡಬೇಕು ಅಂತಂದರೆ ಈ ಕುಪ್ಪಿ ಸೊಪ್ಪು ಅಂತ ಬರುತ್ತೆ ಕುಪ್ಪಿ ಅಂತಂದರೆ ಸುಮಾರು ಕಾಯಿಲೆಗಳಿಗೆ ಬರುತ್ತೆ ಇದು ಸೊ ಪೈಲ್ಸಿಗೂ ಆಗ್ತದೆ ಇದು ನಿಮಗೆ ಏನು ಮಾಡಬೇಕು ಅಂದರೆ ಸುಮಾರು ಒಂದು ಎರಡು ಚಮಚದಷ್ಟು ಈ ಎಲೆಯ ಚಟ್ನಿಯನ್ನು ಮಾಡಿಕೊಂಡು ನಾವು ಮಜ್ಜಿಗೆಗೆ ಹಾಕೊಂಡು ನಿತ್ಯ ಬೆಳಿಗ್ಗೆ ಒಂದು ಆರು ಗಂಟೆ ಟೈಮಲ್ಲಿ ಅದು ಭಾಳ ಮುಖ್ಯ ಸಮಯನೂ ಕೂಡ ಆರು ಗಂಟೆ ಸಮಯದಲ್ಲಿ ನಾವು ನಿತ್ಯ ಬೆಳಿಗ್ಗೆ ಇದನ್ನು ಕುಡಿತಾ ಬಂದರೆ ಏನಾಗ್ತದೆ ನಿಮ್ಮದು ದೊಡ್ಡ ಕರಳೆಲ್ಲ ಕ್ಲೀನ್ ಆಗಿಬಿಟ್ಟು ನಮಗೆ ಈ ಪೈಲ್ಸ್ ಕಾಯಿಲೆಗೆ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತದೆ ಇದು ಹೊಟ್ಟೆಗೆ ತಗೊಳ್ಳುವಂಥದ್ದು ಮಜ್ಜಿಗೆಯಲ್ಲಿ ಕೊಪ್ಪೆ ಸೊಪ್ಪನ್ನು ಹಾಗೆ ಹಚ್ಕೊಳ್ಳೋಕ್ಕೆ ನಾವು ಏನು ಮಾಡಬೇಕಂದ್ರೆ ನುಗ್ಗೆ ಸೊಪ್ಪು ಬರುತ್ತಲ್ವ ನುಗ್ಗೆ ಸೊಪ್ಪು ಮತ್ತು ಈ ಒಂದು ಬಿಳಿ ಎಕ್ಕದ ಗಿಡದ ಎಲೆಯ ಸೊಪ್ಪನ್ನು ಕಲ್ಕ ಮಾಡಿ ಹರಳೆಣ್ಣೆ ಜೊತೆಗೆ ಸೇರಿಸಿ ಅದನ್ನ ಹರಳೆಣ್ಣೆ ಜೊತೆಗೆ ಇದು ಸ್ವಲ್ಪ ನುಗ್ಗೆ ಸ್ವಲ್ಪ ಮತ್ತು ಎಕ್ಕ ಸ್ವಲ್ಪ ಅರ್ದು ಬಿಟ್ಟು ಆ ಪೇಸ್ಟ್ ಥರ ಮಾಡಿ ಗುದ್ದದ್ವರಕ್ಕೆ ಹಚ್ಕೊಂಡು ಕೌಪಿನ ಕಟ್ಕೋಬೇಕು ಕೌಪಿನ ಅಂದರೆ ವಿಳ್ಳೆದೆಲೆಯನ್ನು ಆ ಗುದ್ದದ್ವರಕ್ಕೆ ಕರೆಕ್ಟಾಗಿ ಬಟ್ಟೆ ಮುಖಾಂತರ ಕಟ್ಕೊಂಡು ಏನು ಮಾಡಬೇಕು ರಾತ್ರಿ ಮಲಗಬೇಕು ಬೆಳಗ್ಗೆ ವಾಶ್ ಮಾಡಬೇಕು ಇದು ಹೊರಗಡೆ ಹಚ್ಚೋಕ್ಕೆ ಲೇಪನ ಆಯಿತು ಇದು ಬಂದು ನಮಗೆ ಇಂಟರ್ನಲ್ ಆಗಿ ತಗೊಳಕಾಯಿತು ಕಿಡ್ನಿ ಸ್ಟೋನು ಅಥವಾ ಗಾಲ್ಬೆಲ್ಡರ್ ಸ್ಟೋನ್ ಆದವರು ಈ ಗರಿಕೆ ಬರುತ್ತಲ್ವ ಗರಿಕೆನ ನಾವು ಏನು ಮಾಡಬೇಕು ಅಂತಂದರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಒಂದು ಹಿಡಿಯಷ್ಟನ್ನು ತಂದು ಅದನ್ನು ನಾವು ಜ್ಯೂಸ್ ಮಾಡಿಕೊಂಡು ನಿತ್ಯ ಬೆಳಗ್ಗೆ ಕುಡಿತಾ ಬಂದರೂ ಕೂಡ ನಮಗೇನಾಗ್ತದೆ ಕಿಡ್ನಿಯಲ್ಲಿ ಕಿಡ್ನಿ ಕ್ಲೀನ್ ಆಗ್ತಾ ಬರ್ತದೆ ರಕ್ತ ಶುದ್ಧಿ ಆಗ್ತಾ ಬರ್ತದೆ ಇದೊಂದು ಭಾಗ ಪಟ್ಟಣ ಪ್ರದೇಶಗಳಲ್ಲಿರೋರಿಗೆ ಇದ್ರದ್ದು ಮಾಹಿತಿ ಇರೋದಿಲ್ಲ ಗಿಡಗಳದ್ದು ಮತ್ತು ನಿಮಗೆ ನಿರ್ಜನ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಗಿಡಮೂಲಿಕೆಗಳು ಸಿಗೋದಿಲ್ಲವ ಅಂಥವ್ರು ಬಂದ್ಬಿಟ್ಟು ನೇರವಾಗಿ ನೀವು ಕೆಳಗಡೆ ತೋರಿಸಿರ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿ ನೀವು ಔಷಧಿಯನ್ನು ನಿಮ್ಮ ರಿಪೋರ್ಟ್ನ ನೀವು ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟು ಅದರ ಪ್ರಕಾರ ನಾವು ಸೆಟ್ ಆಫ್ ಮೆಡಿಸಿನ್ ಇರ್ತವೆ ಈ ಪೈಲ್ಸ್ಗೆ ಮತ್ತು ಕಿಡ್ನಿಗೆ ಸೊ ಪೈಲ್ಸಿಗೆ ಭಾಳ ಮುಖ್ಯವಾಗಿ ಏನಿರ್ತದೆ ಅಂದರೆ ಒಂದು ಆಯಿಂಟ್ಮೆಂಟ್ ಇರುತ್ತೆ ನಮ್ಮ ಹತ್ರ ಹಾಗೆ ಬೆಳಿಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಏನಿರುತ್ತೆ ನಮಗೆ ಮಾತ್ರೆ ಬರ್ತವೆ ಆಮೇಲೆ ನಿಮಗೆ ಪೌಡ್ರ್ ಇರ್ತದೆ ಕಷಾಯಗಳು ಮಾಡ್ಕೊಂಡು ಕುಡಿಯೋಕ್ಕೆ ಈ ಸುಮಾರು ಒಂದು ಐದು ಥರದ್ದು ಮತ್ತು ಇನ್ನೊಂದು ಔಷಧಿ ಬಂದುಬಿಟ್ಟು ನಮ್ಮದು ಬೆಣ್ಣೆಯಲ್ಲಿ ತೊಗೊಳಕಿರುತ್ತೆ ಫೈವ್ ಡೇಸು ಸೊ ಆ ಬೆಣ್ಣೆಯಲ್ಲಿ ಐದು ದಿನ ನೀವು ತೊಗೊಳ್ದ್ರೊಳಗಡೆ ನಿಮಗೆ ಉರಿ ಆಗಿರ್ಬೋದು ಅಥವಾ ರಕ್ತ ನಿಲ್ಲ ಸೋರುವಂಥದ್ದಾಗಿರ್ಬೋದು ಮೋಷನ್ ಮಾಡಬೇಕಾಗಿರ್ಬೇಕಾದ್ರೆ ನೋವು ಆಗ್ತದಲ್ವ ಆ ಥರದ್ದೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಒಂದು ಐದು ದಿನದೊಳಗಡೆ ಸೊ ಸುಮಾರು ನಿಮ್ಗೆ ಒಂದು ಮೂವತ್ತು ದಿನದ್ದು ನಾವು ಮೆಡಿಶನ್ ಇರ್ತದೆ ಇದು ಒಂದು ಐದು ಥರದ್ದು ಸೊ ಅದನ್ನು ಬಳಸ್ತಾ ಹೋಗ್ಬೋದು ಅದೇ ಸುಮಾರು ಒಂದು ಆರೋಳು ಥರದ್ದು ಗಿಡಮೂಲಿಕೆಗಳನ್ನು ಹಾಕಿ ನಾವು ಅದಕ್ಕೆ ಕೆಲವು ಸಂಯೋಜನೆಗಳನ್ನು ಮಾಡಿ ನಿಮಗೆ ಅದನ್ನು ಕೂಡ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ಪತ್ತೆ ಅಪತ್ಯಗಳ ಮುಖಾಂತರ ನಾವು ಏನು ಮಾಡ್ತೀವಿ ಔಷಧಿಗಳಿಗೆ ಕೊಟ್ಟಾಗ ಔಷಧಿಗಳನ್ನು ಕೊಟ್ಟಾಗ ಏನಾಗ್ತದೆ ಖಂಡಿತವಾಗಲೂ ನಿಮಗೆ ಸ್ಟೋನ್ ಆಗಿರ್ಬೋದು ಮೂಲವಾಗಿ ಆಗಿರ್ಬೋದು ಸಂಪೂರ್ಣ ಗುಣ ಆಗ್ತದೆ ಅಂತ ಹೇಳ್ತಾ ಸ್ನೇಹಿತರೆ ಈ ಮನೆಮದ್ದನ್ನು ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳೋಕ್ಕಾಗ್ದಿರೋರು ನಮ್ಮ ಹತ್ರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ಚಿಕಿತ್ಸೆಯಿಂದ ಬಂದಿರತಕ್ಕಂಥ ಲಾಭದಲ್ಲಿ ನಾವು ರಾಮನಗರದಲ್ಲಿ ದೇಶೀಯ ಹಸುವಿನ ಒಂದು ಗೋಮಂದಿರ ಕಟ್ಟುವಂಥ ಒಂದು ಉದ್ದೇಶ ಒಂದೆಂದಿದ್ದೀವಿ ಅದಕ್ಕಾಗಿ ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರೊಳಗೆ ಈ ವಿಷಯವನ್ನು ತಲುಪಿಸಿ ನೀವು ಔಷಧಿಗಳನ್ನು ತರ್ಸ್ಕೋಬೋದು ಇಲ್ಲ ಬಂದು ಹೋಗ್ಬೋದು ಅಥವಾ ನಿಮಗೇನು ಇಲ್ಲ ಸಮಸ್ಯೆಗಳಂದರೆ ನೀವು ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅವಶ್ಯಕತೆ ಇದ್ದವರಿಗೆ ಈ ವಿಡಿಯೋನ ತಲುಪಿಸ್ ತಲುಪಿಸ್ತದಂಥ ಒಂದು ಒಳ್ಳೆಯ ಕೆಲಸವೂ ನಿಮ್ಮಿಂದ ಆಗ್ತದೆ ಮತ್ತು ನಮ್ಮ ಒಂದು ಒಳ್ಳೆಯ ಕೆಲಸಕ್ಕೂ ನೀವು ನೆರವಂಗೆ ನೆರವಾಗ್ದಾಗೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ